ಮಕ್ಕಳೇ ನಾವು ಒಂಬತ್ತನೇ ತರಗತಿ ಗಣಿತ ಮೂರನೇ ಅಧ್ಯಾಯದಲ್ಲಿ ರೇಖೆಗಳು ಮತ್ತು ಕೋನಗಳು ಪಾಠದ ವಿಷಯವನ್ನು ಕಲಿತ ಇದ್ದೇವೆ ನಾವು ಅದರಲ್ಲಿ ಕೆಲವಿಗ ಪ್ರಶ್ನೆಗಳನ್ನು ಬಿಡಿಸ್ತಾ ಇದ್ದೇವೆ ಚಿತ್ರದಲ್ಲಿ ನೋಡಿ ಮಕ್ಕಳು ಒಂದು ಪ್ರಶ್ನೆಯನ್ನು ಬರೆದಿದ್ದೇನೆ ಚಿತ್ರದಲ್ಲಿ ಕೋನ ಎ ಸಿ ಡಿ ನೂರ ಮೂವತ್ತು ಡಿಗ್ರಿ ಕೋನ ಬಿ ಸಹ ಮಾರುವತ್ತು ಡಿಗ್ರಿ ಆದರೆ ಕೋನ ಎ ಮತ್ತು ಕೋನ ಎ ಸಿ ಬಿಗಳನ್ನು ಕಂಡು ಕೋನ ಎ ಅಂದರೆ ಇಲ್ಲಿ ಕೋನ ಎ ಸಿ ಡಿ ಅಂದರೆ ನೂರ ಮೂವತ್ತು ಡಿಗ್ರಿ ಹಾಗೆಯೇ ಕೋನ ಬಿ ಅರವತ್ತು ಡಿಗ್ರಿ ಕೊಟ್ಟಿದ್ದಾರೆ ಹಾಗಾದರೆ ಕೋನ ಎ ಮತ್ತು ಕೋನ ಎ ಸಿ ಬಿ ಆ ತ್ರಿಭುಜದ ಇನ್ನೆರಡು ಒಳ ಕೋನಗಳನ್ನು ನಾವು ಕಣ್ಣಿಡಬೇಕು ಮಕ್ಕಳಿಗೆ ನೀವು ಮೊನ್ನೆ ಹಿಂದಿನ ಅವಧಿಯಲ್ಲಿ ಒಂದು ತ್ರಿಭುಜದ ಮೂರು ಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿ ಎನ್ನುವಂಥ ವಿಷಯವನ್ನು ಕಲ್ತಿದ್ದೀರಿ ಅದಲ್ಲದೆ ಒಂದು ತ್ರಿಭುಜದಲ್ಲಿ ಒಂದು ಭಾವವನ್ನು ವೃದ್ಧಿಸಿದಾಗ ಉಂಟಾಗುವ ಬಹಿರ್ಕೋನವು ಅದರ ಅಂತರಾಭಿಮುಖ ಕೋನಗಳ ಮೊತ್ತಕ್ಕೆ ಸಮ ಇವುಗಳನ್ನು ಉಪಯೋಗಿಸಿಕೊಂಡು ನಾವು ಇಂಥ ಸಮಸ್ಯೆಗಳನ್ನು ಬಿಡಿಸ್ಬೋದು ಈಗ ಈ ಕೊಟ್ಟಿರುವ ಪ್ರಶ್ನೆಯಲ್ಲಿ ತ್ರಿಕೋನ ಎ ಬಿ ಸಿಯಲ್ಲಿ ಬಿ ಸಿ ಬಾಹುವನ್ನು ಸಿ ಡಿ ವೃದ್ಧಿಸಿದೆ ವೃದ್ಧಿಸಿದಾಗ ಉಂಟಾಗುವಂಥ ಕೋನ ನೂರ ಮೂವತ್ತು ಡಿಗ್ರಿ ಕೋನ ಎ ಸಿ ಡಿ ಈ ಕೋನವು ಯಾವ ಎರಡು ಕೋನಗಳ ಮೊತ್ತಕ್ಕೆ ಸಮ ಹಿಂದಿನ ಅವಧಿಯಲ್ಲಿ ನಾವು ತಿಳಿದ ಹಾಗೆ ಕೋನ ಎ ಸಿ ಡಿಯು ಕೋನ ಎ ಮತ್ತು ಕೋನ ಬಿಗಳ ಮೊತ್ತಕ್ಕೆ ಸಮ ಯಾಕೆ ಹೇಳಿ ಬಹಿರ್ಕೋನವು ಅದರ ಅಂತರ ಅಭಿಮುಖ ಕೋನಗಳ ಮೊತ್ತಕ್ಕೆ ಸಮ ಈ ಎ ಸಿ ಡಿ ಬಹಿರ್ಕೋನಕ್ಕೆ ಅಂತರ ಕೋನ ಎ ಸಿ ಬಿ ಅದರ ಅಭಿಮುಖ ಕೋನಗಳ ಮೊತ್ತಕ್ಕೆ ಸಮ ಹಾಗಾದರೆ ಕೋನ ಎ ಸಿ ಡಿ ಸಮ ಕೋನ ಎ ಪ್ಲಸ್ ಕೋನ ಬಿ ಕೋನ ಎ ಸಿ ಡಿ ನೂರ ಮೂವತ್ತು ಡಿಗ್ರಿ ಕೋನ ಎ ಪ್ಲಸ್ ಬಿ ಅಂದರೆ ಅರುವತ್ತು ಡಿಗ್ರಿ ಹಾಗೆ ನೂರ ಮೂವತ್ತು ಡಿಗ್ರಿಯಿಂದ ಅರುವತ್ತು ಡಿಗ್ರಿ ಈಚೆ ಮಾಡಿ ಅದನ್ನು ತಗೊಂಡು ಬನ್ನಿ ತಗೊಂಡು ಬಂದಾಗ ಕೋನ ಎ ಉಳಿತು ಹಾಗಾದರೆ ಕೋನ ಎ ಸಮ ಎಪ್ಪತ್ತು ಡಿಗ್ರಿ ಎಪ್ಪತ್ತು ಡಿಗ್ರಿ ಮತ್ತೆ ಮಕ್ಕಳು ಇನ್ನೀಗ ಕೋನ ಎ ಸಿ ಬಿ ಕಂಡು ನಾವು ಎರಡು ರೀತಿಯಿಂದ ಕಂಡುಹಿಡೀಬೋದು ಒಂದು ಒಂದು ತ್ರಿಭುಜದ ಮೂರು ಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿ ಈಗಾಗಲೇ ನಾವು ಎರಡು ಕೋನಗಳನ್ನು ಕಂಡು ಮೂರನೇ ಕೋನವನ್ನು ಕಂಡುಹಿಡಬೇಕಾದರೆ ನೂರ ಎಂಬತ್ತರಿಂದ ಎರಡು ಕೋನಗಳ ಮೊತ್ತವನ್ನು ಕಳೆಯಬೇಕು ಅಥವಾ ಇನ್ನೊಂದು ವಿಧಾನ ಏನು ಮಕ್ಕಳೇ ಮೊನ್ನೆ ನಾವು ಹಿಂದಿನ ಅವಧಿಯಲ್ಲಿ ಕಲ್ತಿದ್ದೇವೆ ಒಂದು ರೇಖೆಯ ಮೇಲೆ ಉಂಟಾಗುವಂಥ ಎರಡು ಪಾರ್ಶ್ವಕೋನಗಳ ಮೊತ್ತ ಒಂದು ಸರಳ ರೇಖೆಯ ಮೇಲಿನ ಒಂದು ಬದಿಯಲ್ಲಿ ಉಂಟಾಗುವಂಥ ಎರಡು ಪಾರ್ಶ್ವಕೋನಗಳ ಮೊತ್ತ ಅಥವಾ ಒಂದು ರೇಖೆಯ ಮೇಲೆ ಒಂದು ಕಿರಣ ನಿಂತಾಗ ಇಲ್ಲಿ ರೇಖೆಯ ಮೇಲೆ ರೇಖಾ ಖಂಡ ನಿಂತಿದೆ ಆಗ ಕೂಡ ಎರಡು ಉಂಟಾಗುವಂಥ ಎರಡು ಪಾರ್ಶ್ವಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿ ಆ ನಿಯಮವನ್ನು ಉಪಯೋಗಿಸ್ಬೋದು ಈಗ ನೋಡಿ ಮಕ್ಕಳಿಲ್ಲಿ ಕೋನ ಎ ಸಿ ಡಿ ಮತ್ತು ಕೋನ ಎ ಸಿ ಬಿ ಅದು ಸರಳ ಯುಗ್ಮಗಳು ಕೋನ ಎ ಸಿ ಬಿ ಎ ಸಿ ಬಿ ಅಂದರೆ ಈ ತ್ರಿಭುಜದ ಒಳ ಕೋನ ಪ್ಲಸ್ ಕೋನ ಎ ಸಿ ಡಿ ಅವೆರಡರ ಮೊತ್ತ ನೂರ ಎಂಬತ್ತು ಡಿಗ್ರಿ ಯಾಕೆಂದರೆ ಸರಳ ಯುಗ್ಮಗಳು ಹಾಗಾದರೆ ಕೋನ ಎ ಸಿ ಬಿ ಪ್ಲಸ್ ನೂರ ಮೂವತ್ತು ಡಿಗ್ರಿ ಸಮ ನೂರ ಎಂಬತ್ತು ಡಿಗ್ರಿ ಅಂದರೆ ಎ ಸಿ ಬಿ ಗೊತ್ತಿಲ್ಲ ಎ ಸಿ ಡಿ ಗೊತ್ತಿದ್ದಾರೆ ಪ್ರಶ್ನೆಯಲ್ಲಿ ಕೊಟ್ಟಿದ್ದಾರೆ ನೂರ ಮೂವತ್ತು ಸಮ ನೂರ ಎಂಬತ್ತು ಡಿಗ್ರಿ ಹಾಗಾದರೆ ಎ ಸಿ ಬಿ ಸಮ ನೂರ ಎಂಬತ್ತು ಈ ನೂರ ಮೂವತ್ತನ್ನು ಆಚೆ ತಗೊಂಡಾಗ ಮೈನಸ್ ಆಗ್ತದೆ ಎ ಸಿ ಬಿ ಸಮ ನೂರ ಎಂಬತ್ತು ಮೈನಸ್ ನೂರ ಮೂವತ್ತು ಅಂದರೆ ಐವತ್ತು ಡಿಗ್ರಿ ಹೀಗೆ ನಾವು ಕೆಲವು ಸಲ ಎರಡೆರಡು ನಿಯಮಗಳನ್ನು ಉಪಯೋಗಿಸಿಕೊಂಡು ಕಂಡುಹಿಡ್ಬೋದು ಇನ್ನು ಕೆಲವು ಸಲ ಒಂದೇ ನಿಯಮ ಉಪಯೋಗಿಸಿ ಕಂಡುಹಿಡಿಬೋದು ಆ ಎರಡು ಅಂದರೆ ಒಂದು ತ್ರಿಭುಜದ ಮೂರು ಒಳ ಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿ ಇನ್ನೊಂದು ನಿಯಮ ತ್ರಿಭುಜದ ಒಂದು ಬಾಹುವನ್ನು ವೃದ್ಧಿಸಿದಾಗ ಉಂಟಾಗುವ ಬಹಿರ್ಕೋನವಾದರ ಅಂತರಾಭಿಮುಖ ಕೋನಗಳ ಮೊತ್ತಕ್ಕೆ ಸಮ